ನಮಸ್ಕಾರ ಭಕ್ತಾದಿಗಳೇ, ಶ್ರೀ ಮಲೆಮಹದೇಶ್ವರ ಪವಾಡಗಳ ಕ್ಷೇತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಕ್ತಾದಿಗಳೇ, ನೀವಿನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವರ್ಕೂರು ಮಹದೇಶ್ವರನ ಬಗ್ಗೆ ಕಳೆದ ಬಾರಿ ಒಂದು ಮಾಹಿತಿಯನ್ನು ನೀಡಿದ್ದೆ. ಸೊ ಇವಾಗ ಅಮಾವಾಸ್ಯೆ ದಿನ ಯಾವ ರೀತಿ ಪೂಜೆ ಕಾರ್ಯಗಳನ್ನ ನೆರವೇರಿಸ್ತೇನೆ ಅಂತ ನಾವೀಗ ತಿಳ್ಕೊಳ್ಳೋಣ. ಸೊ ಬನ್ನಿ.
ನೀವು ನೋಡಿದ ಆಗಿರ್ಬೋದು ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ಅವರಿಗೆ ಮಹದೇಶ್ವರ ಬೆಟ್ಟದಲ್ಲಿ ಯಾವ ರೀತಿ ಒಂದು ಸೇವೆಗಳು ನಡೆಯುತ್ತೆ ಸೋ ಪರಿಚಯ ಸೇವೆಗಳಾಗ್ಬೋದು ಇಲ್ಲೂ ಬಂದು ಮಾಡ್ತಾರೆ ಆಮೇಲೆ ಕೊಂಡ ನಡೆಯುತ್ತೆ ಇದು ನೀವು ಆಗಲೇ ನೋಡಿದಂಗೆ ಉಲಿಮಾನೋತ್ಸವ ಕೂಡ ಇದೆ ಪ್ರಸಾದ ವಿತರಣೆ ಇದೆ ಸೋ ಭಕ್ತಾದಿಗಳು ಮುಡಿಸೇವೆ ಮಾಡಿಸೋರು ಮುಡಿಸೇವೆ ಮಾಡಿಸಿದರೆ ಹಂಗೆ ಇನ್ನೊಂದೇನು ಇಂಪಾರ್ಟೆಂಟ್ ವಿಷಯ ಅಂತಂದರೆ ಸೋ ಬೆಟ್ಟಿಂದ ಇಲ್ಲಿ ಫಸ್ಟು ಎಣ್ಣೆ ಭಜನ ಮಾಡಿ ಅಮಾವಾಸ್ಯದಿಂದ ಎಣ್ಣೆ ಭಜನ ಮಾಡಿ ಇಲ್ಲಿ ಫಸ್ಟ್ ಮಾಡಿ ಆಮೇಲೆ ಬೆಟ್ಟಕ್ಕೆ ಹೋಗಿ ಮಾಡ್ತಾರೆ ಅಂತ ಕೂಡ ಒಂದು ಪ್ರತೀತಿ ಇದೆಯಂತೆ ಸೊ ಅದು ಈ ಗ್ರಾಮದವರು ನಮಗೆ ಹೇಳಿದ್ದಾರೆ ಸೊ ಹಾಗೆ ಒಟ್ಟಾರೆಯಾಗಿ ನೋಡೋದಾದರೆ ತುಂಬ ಒಂದು ಪ್ರಚಲಿತವಾಗಿದೆ ದೇವಸ್ಥಾನ ಸೊ ಒಟ್ಟಾರೆಯಾಗಿ ಹೇಳೋದಾದರೆ ಭಕ್ತಾದಿಗಳೇ ಶ್ರೀ ಮಲೆ ಮಹದೇಶ್ವರ ದೇವಸ್ಥಾನ ಹೇಗೋ ಇದ್ದಂಥ ಒಂದು ಸಣ್ಣದಾಗಿದ್ದಂಥ ದೇವಸ್ಥಾನ ಇವತ್ತು ಈ ರೀತಿ ಬೆಳೆಯೋದಾಗಿ ಕಾರಣ ಅಂತಂದರೆ ಅದು ಫಸ್ಟು ನೀವೇನೆ ಯಾಕಂದರೆ ಭಕ್ತಾದಿಗಳು ಯಥೇಚ್ಛವಾಗಿ ಈ ಒಂದು ಮಹದೇಶ್ವರನ ದೇವಸ್ಥಾನಕ್ಕೆ ಹೋಗೋದ್ರಿಂದ ಹಾಗೂ ನಿಮ್ಮ ಒಂದು ಕಷ್ಟಗಳು ಪರಿಹಾರ ಆಗೋದ್ರಿಂದ ಒಂದು ಯಾವುದೇ ಒಂದು ರೀತಿಯಾದಿಂದ ಒಂದು ಮಹದೇಶ್ವರನ ದೇವಸ್ಥಾನ ಇದೆ ಅನ್ನೋದು ಬೆಳಕಿಗೆ ಬರುತ್ತೆ ಸೊ ಇದಕ್ಕೆಲ್ಲ ಕಾರಣಕರ್ತರೆಲ್ಲ ನೀವೇನೆ ಸೊ ಇನ್ನೂ ಯಾರಿಗೆ ಈ ಮಹದೇಶ್ವರನ ದೇವಸ್ಥಾನ ಅನ್ನೋದು ಬೆಳಕಿಗೆ ಬರದೇ ಇದ್ದರೆ ಸೊ ನೀವೇನೋ ನೋಡಬೇಕು ಅಂತಿದೆ ದಯವಿಟ್ಟು ಹೋಗಿ ತುಂಬ ಚೆನ್ನಾಗಿದೆ ಸೊ ಎಲ್ಲರಿಗೂ ಶ್ರೀ ಮಲೆ ಮಹದೇಶ್ವರ ಸ್ವಾಮಿಯವರ ಕೃಪಾಶೀರ್ವಾದ ಇರಲಿ ಅಂತ ಕೇಳ್ಕೊಂತ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಉಗೇ ಮಾತ್ಮಲೆಯ ಸಹಕರಿಸಿದ ಅರ್ಚಕರಿಗೂ ಹಾಗೂ ಎಮ್ಮುಂಡಿ ಆನಂದ್ರವರಿಗೂ ನಮ್ಮ ಉತ್ಪೂರ್ವಕ ಧನ್ಯವಾದಗಳು